श्री महागणपतये नमः श्री गुरुभ्यो नमः हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे मिथुन राशि जनवरी 2023 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಮಿಥುನ ರಾಶಿ ಜಾತಕರ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರಗಳನ್ನು ತಿಳಿಸ್ತೀನಿ. ಮಿಥುನ ರಾಶಿ ಜಾತಕರು ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ. ಈಗ ಹೊಸ ವರ್ಷ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈಗ ಜನವರಿ ತಿಂಗಳು ಬರ್ತಾ ಇದೆ. ಈಗೆಲ್ಲ ಹಳೆ ವರ್ಷ 2022 ಮುಗಿತಾ ಇದೆ. ವರ್ಷ ಭವಿಷ್ಯ ಕೂಡ ಮಿಥುನ ರಾಶಿಯಲ್ಲಿ 2023 ಹಾಕಿದ್ದೀನಿ, ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಈಗ ಜನವರಿ ಅಂದರೆ ವರ್ಷದ ಮೊದಲನೇ ತಿಂಗಳು. ಅದಕ್ಕೆ ಈ ತಿಂಗಳು ಹೇಗಿರುತ್ತೆ, ಸಂಕ್ರಾಂತಿ ಹಬ್ಬ ಬೇರೆ ಬರುತ್ತೆ, ಬಹಳ ಮುಖ್ಯವಾಗಿ ಶನಿಗ್ರಹ ಕೂಡ ರಾಶಿ ಪರಿವರ್ತನೆ ಆಗುವಂಥದ್ದು. 2 ವರ್ಷಕ್ಕೊಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುವಂತಹ ಶನಿ ಮಹಾರಾಜರು ಕೂಡ ರಾಶಿ ಪರಿವರ್ತನೆ ಆಗ್ತಾರೆ. ಈ ತಿಂಗಳಲ್ಲಿ ರವಿ ಮತ್ತು ಶುಕ್ರ ಕೂಡ ರಾಶಿ ಪರಿವರ್ತನೆ ಆಗ್ತಾರೆ. ಇದೆಲ್ಲದರ ಪರಿಣಾಮ ಮಿಥುನ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಬುಧ ನಿಮ್ಮ ರಾಶಿಯ ಅಧಿಪತಿ ಮತ್ತು ಚತುರ್ಥಾಧಿಪತಿ ನಾಲ್ಕನೇ ಮನೆ ಅಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ, ಅಂದರೆ ಧನುರ್ ರಾಶಿಯಲ್ಲಿ. ಧನಸ್ಸು ರಾಶಿ ಅಂದರೆ ಜ್ಞಾನಕ್ಕೆ ಕಾರಕ, ಬುಧ ಅಂದರೆ ಬುದ್ಧಿಗೆ ಕಾರಕ. ಜ್ಞಾನ ಮತ್ತು ಬುದ್ಧಿ 7ನೇ ಮನೆಯಲ್ಲಿ ಆಕ್ಟಿವೇಟ್ ಆಗೋದ್ರಿಂದ 4th ಹೌಸ್ ಲಾರ್ಡ್ ಇನ್ ದ 7th ಹೌಸ್ ಇಂಡಿಕೇಟ್ ದಟ್ ದ ಮದರ್ ಇಸ್ ಎ ಗ್ರೇಟ್ ಸಪೋರ್ಟ್ ಟು ದ ನೇಟಿವ್. ಅಂದರೆ ಕೆಲವರು ಹೇಳ್ತೀರ, ಗುರುಜಿ ನನಗೆ ಕನ್ನಡ ಬರಲ್ಲ, ಕೆಲವರು ಸ್ವಲ್ಪ ಬರುತ್ತೆ, ಕೊಂಕಣಿ ತುಳು ವಿದೇಶದಲ್ಲಿದ್ದೀನಿ ಅಂದಾಗ ಸ್ವಲ್ಪ ಇಂಗ್ಲೀಷ್ ಬಳಸಿದ್ದೀನಿ ಅಷ್ಟೇ. ಆಂಗ್ಲ ಭಾಷೆ ನಮ್ಮ ಕನ್ನಡನೇ ಕಸ್ತೂರಿ. ಹಾಗಾದರೆ ಇದರಲ್ಲಿ ಏನಂತಂದರೆ, ತಾಯಿ ನಿಮಗೆ ಸದಾ ಸಪೋರ್ಟಿವ್ ಆಗಿ ಇರ್ತಾರೆ, ತಾಯಿ ಬಹಳ ಸುಖದಿಂದ ಇರ್ತಾರೆ, ಮತ್ತು ದೈವ ಚಿಂತಕರು ಕೂಡ ಆಗಿರ್ತಾರೆ. ಯಾಕೆಂದರೆ ನಾಲ್ಕನೇ ಮನೆ ಅಂದರೆ ನಾಲ್ಕನೇ ಮನೆಯಿಂದ ನಾಲ್ಕನೇ ಭಾವ ಅಂದಾಗ ಭಾವಾತ್ ಭಾವ ಅಂತ ಬರೋದ್ರಿಂದ ಜಾತಕರಿಗೆ ಜೀವನದಲ್ಲಿ ಸುಖ ಸಂತೋಷ ಅನ್ನೋದು ಈ ಜನವರಿ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಈ ತಿಂಗಳಲ್ಲಿ ಏನಾದರೂ ವಿವಾಹ ಯೋಗ ಕೂಡ ಇದೆ. ವಿವಾಹ ಏನಾದರೂ ಆದರೆ ನಿಮಗೆ ತುಂಬ ಅದೃಷ್ಟ ಅನ್ನೋದು ಅವಿವಾಹಿತರಿಗೆ ಒಲಿದು ಬರುತ್ತದೆ. ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಜನವರಿ ತಿಂಗಳು. ಜಾತಕರು ಮನೆಯಿಂದ ದೂರ ವಾಸ ಮಾಡುವ ಸಾಧ್ಯತೆ, ಯಾಕಂದರೆ 7ನೇ ಮನೆ ಅಂದಾಗ ಪ್ರಯಾಣ, 4ನೇ ಮನೆ ಅಂದಾಗ ನೀವು ಇರುವಂತಹ ಪ್ರದೇಶ, ಅಂದರೆ ನಿಮ್ಮ ನೇಟಿವ್ ಪ್ಲೇಸಿಂದ ಹೊರಗಡೆ ಅಥವಾ ವಿದೇಶ ಪ್ರಯಾಣ ಅಥವಾ ವಿದೇಶ ಪ್ರವಾಸಗಳನ್ನು ಕೂಡ ಮಾಡ್ಬೋದು. ಕೆಲವರು ಸ್ವಂತ ಭೂಮಿ ಸ್ವಂತ ಮನೆ ಖರೀದಿಸುವ ಯೋಗ ಕೂಡ ಇದೆ. ಸ್ವಂತ ಭೂಮಿ ಸ್ವಂತ ಮನೆ ಇವೆಲ್ಲ ಖರೀದಿಸುವಂಥ ಯೋಗ ಕೂಡ ಮಿಥುನ ರಾಶಿಯವರಿಗೆ ಇದೆ. ಯಾಕೆಂದರೆ 4th ಹೌಸ್ ಬಿಲಾಂಗ್ಸ್ ಟು ವೆಹಿಕಲ್ ಅಂತ ಹೇಳಲಾಗುತ್ತೆ, ವಾಹನಗಳು. ವೆನ್ 4th ಹೌಸ್ ಲಾರ್ಡ್ ಪ್ಲೇಸ್ಡ್ ಇನ್ 7th ಹೌಸ್ ನೇಟಿವ್ ಹ್ಯಾಸ್ ಹ್ಯಾಪಿನೆಸ್ ಆಫ್ ವೆಹಿಕಲ್, ಅಂದರೆ ನಿಮ್ಮ ವಾಹನಗಳಿಂದ ನಿಮಗೆ ಸುಖ, ನಿಮ್ಮ ಮನೆಯಿಂದ ನಿಮಗೆ ಸಂತೋಷ. ನೀವು ವಾಹನಗಳು ಇಟ್ಟಿರ್ತೀರಾ, ಕಾರ್ಗಳು ಅಥವಾ ಮನೆ ಬಾಡಿಗೆಗಳು ಕೊಟ್ಟಿರ್ತೀರಾ, ಅದೆಲ್ಲ ಚೆನ್ನಾಗಿ ಬಾಡಿಗೆ ಬಂತು, ವಾಹನಗಳು ಚೆನ್ನಾಗಿ ಕೆಲಸ ಮಾಡ್ತು ಅಂದಾಗ ವಾಹನಗಳಿಂದ ನಿಮಗೆ ಲಾಭ. ಬಸ್ ಓನರ್ ಆಗಿರ್ಬೋದು ನೀವು, ಕಾರ್ಗಳು ಓನರ್ ಆಗಿರ್ಬೋದು, ಅದೆಲ್ಲ ಲಾಭವನ್ನು ತಂದುಕೊಡುತ್ತೆ. ಇದು 7th ಹೌಸ್ ಬಿಲಾಂಗ್ಸ್ ಟು ಪಾರ್ಟ್ನರ್ಶಿಪ್ ಅಂತ ಹೇಳಾಗುತ್ತೆ. 4th ಹೌಸ್ ಈಸ್ 7th ಹೌಸ್ ಫ್ರಮ್ 10th ಹೌಸ್. ಅದಕ್ಕೆ ನಿಮಗೇನಾಗುತ್ತೆ, ಎಸ್ಟೇಟ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ನಿಮಗೇನಾಗುತ್ತೆ, ತುಂಬ ಸಕ್ಸಸ್ ಅನ್ನೋದು ಈ ತಿಂಗಳಲ್ಲಿ ಬುಧನಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಬುಧ ಗೋಚಾರದಲ್ಲಿ ನಿಮಗೇನು ಬುಧ ದಶೆ, ಬುಧ ಭಕ್ತಿ, ಬುಧ ಅಂತರ್ಭಕ್ತಿ ನಡೀತಾ ಇದ್ದರೆ ಗೋಚಾರದಲ್ಲಿ ಬುಧ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಅಶುಭ ಫಲಗಳನ್ನು ಕೊಡ್ತಾನೆ. ಅದಕ್ಕೆ ಅಶುಭ ಫಲಗಳು ನಿಮಗೆ ತೊಂದರೆ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು, ಬುಧನಿಗೆ ನೀವು ಪ್ರೀತಿ ಪಡಿಸಬೇಕು ಅಂದರೆ ಮಹಾವಿಷ್ಣುವಿನ ದೇವಸ್ಥಾನ ಅಥವಾ ದೇವರ ದರ್ಶನವನ್ನು ಮಾಡಬೇಕು, ಅಥವಾ ಓಂ ಸೋಮ ಪ್ರಿಯಕರಾಯ ನಮಃ, ಓಂ ಸೋಮ ಪ್ರಿಯಕರಾಯ ನಮಃ, ಓಂ ಸೋಮ ಪ್ರಿಯಕರಾಯ ನಮಃ ಈ ಮಂತ್ರವನ್ನಾದರೂ ಜಪ ಮಾಡಬೇಕು. ಯಾಕೆಂದರೆ ಜಾತಕದಲ್ಲಿ ಗೋಚಾರದಲ್ಲಿ ಬುಧ 7ನೇ ಮನೆ ಬಂದರೆ ಸಂಸ್ಕೃತ ಶ್ಲೋಕ ಹೇಳುತ್ತೆ, ದೌರ್ಭಾಗ್ಯಂ ಅಲ್ಪಲಾಭಂಚ ರಾಜಕೋಪಂಚ
सर्वांग जाट्यम आमले दुखाप्तिम सप्तमे शशिनंदने जन्म राशि सप्तम संचार आगे स्वल्प कष्ट बंदे बे सरकारी अधिकारी अथ सरकार तौंद आगते इवेल नेगेटिव एफेक्ट कड़म आगोस्कर नानु इवेल फल शुक्र 22ನೇ ತಾರೀಕು ಜನವರಿ 2023 ಶುಕ್ರ ಅಂದ್ರೆ ನಿಮಗೆ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನ ಮತ್ತು ಅಷ್ಟಮ ಸ್ಥಾನ ಅಂದ್ರೆ ದುಸ್ಥಾನ ಅಂತೀವಿ ಆದ್ರೆ ಶುಕ್ರ ದುಸ್ಥಾನ 8ನೇ ಮನೆಯಲ್ಲಿ ಸಂಚಾರ ಆಗಬೇಕಾದರೂ ಕೂಡ ಶುಭ ಫಲಗಳನ್ನು ಮಿಥುನ ರಾಶಿಗೆ ಪ್ರಾಪ್ತಿ ಮಾಡ್ತಾನೆ ಹಾಗಾದ್ರೆ ಏನು ಶುಭ ಫಲಗಳು ಮಿಥುನ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ಅಷ್ಟಮ ಮತ್ತು ಭಾಗ್ಯಸ್ಥಾನ ಯಾಕಂದ್ರೆ 22ನೇ ತಾರೀಕು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರ್ತಾನೆ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಷಿಕ ಧನಸ್ಸು ಆಮೇಲೆ ಮಕರ ಮಕರ ರಾಶಿಯಲ್ಲಿ ಸಂಚಾರ ಆಗ್ತಾ ಇರ್ತಾನೆ 22ನೇ ತಾರೀಕು ಕುಂಭ ರಾಶಿಗೆ ಹೋಗ್ತಾನೆ ಅಂದರೆ 8 ಮತ್ತು 9ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗಬೇಕಾದ್ರೆ 8ನೇ ಮನೆಯಲ್ಲೂ ಕೂಡ ಶುಕ್ರ ಶುಭ ಫಲಗಳನ್ನು ಕೊಡ್ತಾನೆ ಮತ್ತು ಭಾಗ್ಯಸ್ಥಾನ 9ನೇ ಮನೆಯಲ್ಲೂ ಕೂಡ ಶುಭ ಫಲಗಳನ್ನು ಕೊಡ್ತಾನೆ ಹಾಗಾದರೆ ಶುಕ್ರ 8ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಏನು ಫಲವನ್ನು ಕೊಡಬಹುದು ಅನ್ನುವಂತಹ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ತೀನಿ ನೋಡಿ ಶುಕ್ರ 8ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಎಲ್ಲ ಸುಖ ವಿವಾಹ ಸಮಯ ನಿಮಗೆ ಭೂಮಿ ಸ್ವತ್ತು ಪ್ರೇಮ ಸಂಬಂಧಗಳು ಅನ್ನುವಂಥದ್ದು ಬೆಳೆಯುವಂಥದ್ದು ಯಾಕೆಂದರೆ ಗುಪ್ತ ಸಂಬಂಧಗಳಿಗೆಲ್ಲ ಕಾರಕ ಗ್ರಹ ಯಾರು ಶುಕ್ರ ಅವಾಗ ಶುಕ್ರ 8ನೇ ಮನೆಯಲ್ಲಿ ಮತ್ತು 9ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ತುಂಬ ಶುಭ ಫಲಗಳನ್ನು ಕೊಡ್ತಾನೆ ವೆನ್ ವೀನಸ್ ಪಾಸಸ್ ಥ್ರೂ 9th ಹೌಸ್ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ರಿಲಿಜಿಯಸ್ ಆಕ್ಟ್ಸ್ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೀರಾ ದೇವರ ದರ್ಶನಗಳನ್ನು ಮಾಡ್ತೀರಾ ನವಮತು ಧರ್ಮವನಿತ ಸುಖಭಾಗ ಭೃಗು ನಿಮಗೆ 9ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗಬೇಕಾದ್ರೆ ಸಂತೋಷ ಅನ್ನೋದು ಉಕ್ಕುತ್ತೆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೀರಾ ಸಂಪತ್ತು ಮತ್ತು ಒಳ್ಳೊಳ್ಳೆ ನೂತನ ವಸ್ತ್ರಗಳನ್ನು ಧಾರಣೆ ಮಾಡ್ತೀರಾ ಆಭರಣಗಳನ್ನು ಖರೀದಿ ಮಾಡ್ತೀರಾ ಉತ್ತಮ ಜ್ಞಾನ ಉತ್ತಮ ಆರೋಗ್ಯ ಎಲ್ಲದಕ್ಕಿಂತ ನಮಗೆ ಈಗೆಲ್ಲ ಕೊರೋನಾ ಬಂದಾಗಿಂದ ಗೊತ್ತಾಗ್ಬಿಟ್ಟಿದೆ ಆರೋಗ್ಯನೇ ಮುಖ್ಯ ಹೆಲ್ತ್ ಈಸ್ ವೆಲ್ತ್ ಅನ್ನುವಂಥದ್ದು ಅಖಂಡ ದೈವ ಭಕ್ತಿ ಹೆಚ್ಚಾಗುತ್ತೆ ಗುಪ್ತ ಸ್ಥಳಗಳಿಗೆ ಯಾತ್ರೆಗಳನ್ನು ಮಾಡ್ತೀರಾ ದೇವಿಯ ದರ್ಶನಗಳನ್ನು ಮಾಡ್ತೀರಾ ಮಹಾಶಕ್ತಿ ಪೀಠಗಳನ್ನು ದರ್ಶನಗಳನ್ನು ಮಾಡ್ತೀರಾ ಶುಕ್ರ 9ನೇ ಮನೆ ಸಂಚಾರ ಆಗ್ತಾ ಶನಿ ಮಹಾರಾಜರನ್ನು ಭೇಟಿಯಾಗ್ತಾರೆ ಯಾಕೆಂದರೆ 17ನೇ ತಾರೀಕು ಜನವರಿ 2023 ಶನಿ ಮಹಾರಾಜರು ಕೂಡ ಮಕರ ರಾಶಿಯಿಂದ ಕುಂಭರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರುವಂಥದ್ದು ಅದು ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆಮೇಲೆ ಶುಕ್ರ ಮತ್ತು ರವಿ 8ನೇ ಮನೆಯಲ್ಲಿ ಹೋಗ್ತಿರೋದ್ರಿಂದ ಅದು ಸ್ವಲ್ಪ ನೆಗೆಟಿವ್ ಎಫೆಕ್ಟು ರವಿ ನಿಮಗೆ 3ನೇ ಮನೆ ಅಧಿಪತಿ 3ನೇ ಮನೆ ಅಂದಾಗಲೂ ಕೂಡ ದುಸ್ಥಾನ 8ನೇ ಮನೆ ಅಂದಾಗಲೂ ಕೂಡ ದುಸ್ಥಾನ ಅದಕ್ಕೆ ನೀವು ಪ್ರತಿದಿನ ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ ನೀವೇ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ ಯಾಕೆಂದರೆ ಸೂರ್ಯ 8ನೇ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಶತ್ರುಗಳೊಡನೆ ಹೋರಾಟ ಹೆಚ್ಚಾಗುತ್ತೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥ ಪರಿಸ್ಥಿತಿ ಉಂಟಾಗುತ್ತೆ ಅದಕ್ಕೆ ದೃಗ್ದೋಷಂ ಶತ್ರು ಸಂವಾದಂ ಗಮನ ಗಮನೆ ವ್ರತ ದುಃಖ ವಾರ್ತಾ ಶುಶ್ಚೈವ ಅಷ್ಟಮಸ್ತು ಯದಾ ರವಿಹಿ ಅಂತ ಸ್ವಲ್ಪ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಸ್ವಲ್ಪ ಅಪಕೃಪೆ ಉಂಟಾಗ್ಬೋದು ಇವ್ಯಾವುದು ನಿಮಗೆ ನೆಗೆಟಿವ್ ಎಫೆಕ್ಟ್ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಸೂರ್ಯನನ್ನು ಜಪ ಮಾಡಬೇಕು ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ ಖಂಡಿತ ನಿಮಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಶನಿ ಮಹಾರಾಜರು ಕೂಡ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಅಷ್ಟಮ ಶನಿ 17ನೇ ತಾರೀಕಿಂದ ಮುಗಿದೋಗುತ್ತೆ ಶನಿ ಮಹಾರಾಜರಿಂದ ಯಾವುದು ನೆಗೆಟಿವ್ ಎಫೆಕ್ಟ್ ಇರಲ್ಲ ಮತ್ತು ಗುರು ಕೂಡ 10ನೇ ಮನೆಯಲ್ಲಿ ಸಂಚಾರ ಆಗ್ತಾರಿಂದ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸ್ಥಾನ ಮಾನ ಗೌರವಗಳು ಕೂಡ ಪ್ರಾಪ್ತಿಯಾಗುತ್ತೆ ಲಾಭ ಸ್ಥಾನವನ್ನು ಶನಿ ಮಹಾತ್ಮ ನೋಡೋದ್ರಿಂದ ನಿಮಗೆ ಲಾಭ ಕೂಡ ನಿಧಾನ ಆದರೂ ಕೂಡ ಲಾಭ ಅನ್ನೋದು ಖಂಡಿತವಾಗಿ ಪ್ರಾಪ್ತಿಯಾಗುತ್ತೆ ತಾಯಿ ಸುಖವಾಗಿರ್ತಾರೆ
ನಿಮ್ಮ ತಂದೆಯಿಂದ ನಿಮಗೆ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ, ಪಿತ್ರಾರ್ಜಿತ ಆಸ್ತಿಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಕೇತು ಪಂಚಮದಲ್ಲಿದ್ದು ಪಂಚಮಾಧಿಪತಿ ಒಂಬತ್ತನೇ ಮನೆಯಲ್ಲಿ ಹೋದಾಗ ನಿಮಗೆ ಪ್ರೀತಿ ಪ್ರೇಮ ಯಾರು ಲವ್ ಮಾಡ್ತಾ ಇದ್ದೀರಾ ಅಲ್ಲಿ ಸ್ವಲ್ಪ ವಿವಾದ ಅನ್ನೋದು ಉಂಟಾಗ್ಬೋದು. ಆದರೆ ತೊಂದರೆಗಳಾದರೆ ನಿಮ್ಮ ಜಾತಕಗಳನ್ನು ತೋರಿಸಿ, ಗುರುಜಿನಲ್ಲಿ ಯಾವುದು ಶುಭ ಫಲಗಳು ಬರ್ತಿಲ್ಲ, ಬರೀ ನೆಗೆಟಿವ್ ಎಫೆಕ್ಟ್ ಅಂದರೆ ಜಾತಕದಲ್ಲಿ ಕೆಲವು ಶಾಪಗಳಿರುತ್ತೆ, ದೋಷಗಳಿರುತ್ತೆ, ನೀವು ಜಾತಕ ತೋರಿಸಿದಾಗ ಅದಕ್ಕೇನು ನೀವು ರೆಮಿಡಿ ಮಾಡಬೇಕು, ಪರಿಹಾರ ಮಾಡಬೇಕು ಅನ್ನೋದನ್ನು ನಾನೇ ಪುರೋಹಿತನಾಗಿ ನಿಮಗೆ ಗೈಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹೊಸಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ, ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಯಾರು ಶೇರ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾರು ಆಲ್ಮೈಟಿ ಸರ್ವಶಕ್ತಿವಂತ ಅಂತ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೀನಿ, ನಿಮ್ಮೆಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಮತ್ತು ಧನ ಸಂಪತ್ತು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಲಿ ಅಂತೇಳಿ ಆ ಸರ್ವಶಕ್ತಿವಂತನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಮತ್ತೊಂದು ಸಂಚಿಕೆಯಲ್ಲಿ ನನ್ನ ಪ್ರಿಯ ವೀಕ್ಷಕರೇ, ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.